ನಮ್ಮ ಯಜಮಾನ್ರು ನಾನ್ ಬಿಸಾಕ್ತೀನಿ, ಇವ್ರಿಗ ಏನ್ ತೊಂದ್ರೆ? ಸರಿ ಬಾಯಿ. ಏನಮ್ಮ ಆಗಲ್ಲಮ್ಮ, ಈಗ ಕಾಲ ಕಾನೂನು ಎರಡು ಬದಲಾಗಿದೆ. ನಮ್ಮನೇಲಿ ಬೆಳೆದಿರೋ ಮರ ನಾವೇ ಕಡಿಬೇಕು ಅಂದ್ರು ಪರ್ಮಿಷನ್ ಬೇಕು ಅಲ್ವಾ? ಪಾಪು, ನಿಮ್ಮ ಅಪ್ಪ ಏನ್ ಮರನ? ಯಾರಿದ್ದೀರಾ ಮನೇಲಿ? ಜಯ ಆಂಟಿ ಬಂದ್ರು. ಯಾರು ಕರೆದಿದ್ದವ್ರನ್ನ? ಓ ಜಾಯಿಂಗೇವರು. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ನೀರಲ್ಲಿ ಮುಳುಗ್ತಾ ಇರೋರಿಗೆ ಹುಲ್ಕಟ್ಟಿ ಆಸರಿ ಆದಂಗಾಯ್ತು. ಈ ಸಂದರ್ಭದಲ್ಲಿ ನೀವೇನ್ ಅವ್ರ ಹತ್ರ ಮಾತಾಡೋದು? ಹುಲ್ಕಡ್ಡಿ ಯಾರು? ಜಯ. ಜಯನ, ಒಂದ್ ಮುಖ್ಯವಾದ ವಿಷಯ ಹೇಳೋಕೆ ಅಂತ ಬಂದೆ. ನಮ್ಮ ಯಜಮಾನ್ರಿಗೆ ಒಂದಿಬ್ರು ಲಾಯರ್ ಪರಿಚಯ ಇದಾರಂತೆ. ಅವ್ರು ಹೇಳಿದ್ರು ಕೇಸು ತುಂಬಾ ಸ್ಟ್ರಾಂಗ್ ಆಗಿದೆ, ಪಾಂಡು ಹೆಂಡತಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ. ಪರಮೇಶ್ವರ, ಗುಂಡ್ಕಲ್ ತರ ಯಾಕಪ್ಪ ಕೂತ್ಕೊಂಡಿದ್ಯ? ನಾನ್ ಕಂಬಿ ಇದ್ದೆ ಹೋಗ್ಬೇಕು ಅಂತ ನಿನ್ ಆಸೆನ? ಬಿಡನು ನಿನ್ನ ಪಾದ ಆಗರುವೆ, ಬಿಡನು ನಿನ್ನ ಪಾದ. ಶ್ರೀಮತಿಯವರೇ, ಹೆದರ್ಬೇಡಿ, ನಾನ್ ದೇವಸ್ಥಾನಕ್ ಹೋಗಿ ನಿಮ್ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಚೌಕಾಸಿ, ನೀನ್ ಮಾಡ್ಬೇಕಾಗಿರೋ ಕೆಲ್ಸ ನಾ ಬೀದಿ ಲೋಗರೆಲ್ಲ ಮಾಡ್ತಿದಾರೆ. ಅಯ್ಯೋ, ನಾನ್ ಬೀದಿ ಲೋಗಳಲ್ಲ, ನಿಮ್ ಪಕ್ಕದ ಮನೆಯೊಳು ಜಾಗಿಂಗ್ ಜಯ. ಪ್ರಸಾದ ತಗೊಳ್ಳಿ. ಶ್ರೀಮತಿಯವರೇ, ದೇವಸ್ಥಾನದಲ್ಲಿ ಅರ್ಚಕರೇ ಹೇಳಿದರೆ ನೀವು ನಿಮ್ ಗಂಡಂಗೆ ಕುಂಕುಮ ಇಟ್ಟು ಕಾಲಿಗೆ ನಮಸ್ಕಾರ ಮಾಡ್ಬೇಕಂತೆ. ನಾನ್ ಇವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕಾ? ಇಲ್ಲ ಬಿಡಿ, ನಾನ್ ಮಾಡ್ತೀನಿ. ನೀವ್ ಹೆಂಗ್ರಿ ಮಾಡ್ತೀರಾ? ಅವರು ನಮ್ಮ ಯಜಮಾನ್ರು, ಆ ಕಾಲು ನನಗ್ ಸೇರಿದ್ದು. ದೇವಸ್ಥಾನದಲ್ಲಿ ಅರ್ಚಕರ ಹೇಳಿರಕ್ಕೆ ನಾನ್ ನಿಮಗ್ ಹೇಳ್ತಾ ಇರೋದು. ನೀ ನಮಸ್ಕಾರ ಮಾಡಿದ್ರೆ ನಿಮಗ್ ಒಳ್ಳೇದಾಗುತ್ತೆ, ಯೋಚನೆ ಮಾಡಿ. ಆಯ್ತು ರೀ, ಬನ್ನಿ ಕಾಲ್ ಕೊಡಿ ಚೌಕಸಿ, ಹೋಗ ಹತ್ತಿ ತಟ್ಟೆ ತಗೊಂಬ. ಆರತಿ ಎತ್ತಿರೆ ಪಾಪ ಪಾಂಡುಗೆ ಶ್ರೀಮತಿ ಗಂಡಂಗೆ, ಆರತಿ ಎತ್ತಿರೆ ಪಾಪ ಪಾಂಡುಗೆ ಶ್ರೀಮತಿ ಗಂಡಂಗೆ. ಸಾವಧಾನ್, ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಿ. ಯುವರ್ ಆನರ್, ಕೌನ್ಸಿಲರ್ ಕಮಲೇಶ್ ಅವರನ್ನ ಕೆಲವು ಪ್ರಶ್ನೆ ಕೇಳಬೇಕು, ತಾವು ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಕೌನ್ಸಿಲರ್ ಕಮಲೇಶ್, ಕೌನ್ಸಿಲರ್ ಕಮಲೇಶ್, ಕೌನ್ಸಿಲರ್ ಕಮಲೇಶ್. ತಾವು ಕೌನ್ಸಿಲರ್, ಸಾಮಾನ್ಯವಾಗಿ ತಲೆ ಕೆಟ್ಟವ್ರ ಜೊತೆ ಇರ್ತೀರಲ್ವಾ? ಹಾಗೇನಿಲ್ಲ, ಈಗ ನಿಮ್ ಜೊತೆ ಇದ್ದೀನಲ್ವಾ. ಆರ್ಡರ್, ಆರ್ಡರ್. ತಾವು ಕೌನ್ಸಿಲರು, ಶ್ರೀಮತಿ ಶ್ರೀಮತಿ ಅವರಂತಹ ಕೇಸ್ ನೋಡಿದೀರಾ? ಇಲ್ಲ, ಈ ರೀತಿ ಗಂಡು ನೆಸೆಯೋ ಕೇಸ್ ಅನ್ನ ಇದುವರೆಗೂ ನಾನು ನೋಡಿಲ್ಲ. ಹಾಗಾದ್ರೆ ಶ್ರೀಮತಿ ಶ್ರೀಮತಿ ಅವರ ತಲೆಯ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಾರ್ಗೂ ತಲೆ ಎಲ್ಲಿರುತ್ತೋ ಇವ್ರಿಗೂ ಅಲ್ಲೇ ಇದೆ. ಆರ್ಡರ್, ಆರ್ಡರ್. ಆದ್ರೆ ಮತ್ತೆ ಅವ್ರು ತಮ್ಮ ಗಂಡನ ಎಸೆಯೋದು ಯಾಕೆ? ಅದು ಒಂಥರ ಎಮೋಷನಲ್ ಔಟ್ಬರ್ಸ್ಟ್. ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ, ಬಿಪಿ ಜಾಸ್ತಿ ಆದಾಗ, ಕೋಪ ಜಾಸ್ತಿ ಆದಾಗ ಈ ರೀತಿ ಗಂಡನ ಎಸಿತಾರೆ. ಅಂದ್ರೆ ಶ್ರೀಮತಿ ಶ್ರೀಮತಿಯವರು ಮಾನಸಿಕವಾಗಿ ಅಸ್ವಸ್ಥರು ಅಂತ ಅರ್ಥ. ಕೆಲವರಿಗೆ ಸಿಟ್ಟು ಬಂದಾಗ ಅವ್ರ ಬುದ್ಧಿ ಸ್ಥಿಮಿತದಲ್ಲಿರೋಲ್ಲ, ಅಂದ್ರೆ ತಲೆ ಸರಿ ಇಲ್ಲ ಅಂತ. ದಟ್ಸ್ ಆಲ್ ಯುವರ್ ಆನರ್. ನೀವೇನಾದ್ರು ಪ್ರಶ್ನೆ ಕೇಳ್ತೀರಾ ಮೇಡಮ್? ನೋ ಕ್ವಶನ್ಸ್ ಯುವರ್ ಆನರ್. ಯುವರ್ ಆನರ್, ಶ್ರೀಮತಿ ಶ್ರೀಮತಿಯವರ ಮನೆಯವರನ್ನ ವಿಚಾರಿಸಲಿಕ್ಕೆ ಅನುಮತಿ ಕೊಡಬೇಕು. ಮೊದಲನೇದಾಗಿ ಅವರ ಮಗ ಪುಂಡರೀಕ. ಪರ್ಮಿಷನ್ ಗ್ರಾಂಟೆಡ್. ಪುಂಡರೀಕ, ಪುಂಡರೀಕ, ಪುಂಡರೀಕ. ಮಿಸ್ಟರ್ ಪುಂಡರೀಕ್, ನೀವು ನಿಮ್ ತಾಯಿ ನಿಮ್ ತಂದೆಯನ್ನ ಬಾಲ್ಕನಿಯಿಂದ ಎಸೆಯೋದನ್ನ ನೋಡಿದೀರಾ? ಓಹ್, ಎಷ್ಟೊಂದ್ ಸಲ ನೋಡಿದ್ದೀನಿ ಸರ್. ಎಷ್ಟು ಸಲ ಎಸ್ತಿದ್ದಾರೆ? ಸ್ಕೋರ್ ಬೋರ್ಡ್ ಮೇಂಟೈನ್ ಮಾಡಿಲ್ಲ ಸರ್. ಆರ್ಡರ್, ಆರ್ಡರ್. ಜನ ಗಲಾಟೆ ಮಾಡದೇ ಇದ್ರೆ ಬೇಗ ಮುಗಿಸ್ಬೋದು. ಯಾವಾಗ ಎಸಿತಾರೆ ಸರ್? ಕೋಪ ಬಂದಾಗ ಎಸಿತಾರೆ ಸರ್. ಹಾಗೆ ಎಸಿಯೋದು ತಪ್ಪಲ್ವಾ ಸರ್? ನಿಮ್ ನನ್ನ ಕೇಳಿದ್ರೆ ಹೇಗೆ ಸರ್? ಅದು ತಪ್ಪು ಅಂತ ಪ್ರೂವ್ ಮಾಡಕ್ಕೆ ಅಲ್ವಾ ಸರ್ ನೀವು ಕೇಸ್ ಹಾಕಿರೋದು? ಅಲ್ಲ, ನಾನ್ ಹೇಗೆ ಸರ್ ಜಜ್ಮೆಂಟ್ ಕೊಡ್ಲಿ? ಆರ್ಡರ್, ಆರ್ಡರ್. ಮಿಸ್ಟರ್ ಭಾಸ್ಕರ್, ಹೀ ಇಸ್ ರೈಟ್. ನಾವ್ಯಾಕ್ರಿ ಇಲ್ಲಿರೋದು?
ಸಾರಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಎನಿ ಕ್ವಶನ್ ಮೇಡಮ್? ಎಸ್ ಯುವರ್ ಆನರ್, ಥ್ಯಾಂಕ್ ಯು. ಮಿಸ್ಟರ್ ಪುಂಡರೀಕ ಅವರೇ, ನಿಮ್ಮ ತಾಯಿಯವರು ನಿಮ್ಮ ತಂದೆಯವ್ರನ್ನ ಎಸೆಯುವಾಗ ಯಾವತ್ತಾದ್ರೂ ನೀವು ತಡೆಯೋದಾಗ್ಲಿ ಬೇಡ ಅಂತ ಹೇಳೋದಾಗ್ಲಿ ಮಾಡಿದೀರಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಯಾಕೆ ಮೇಡಮ್? ಅದು ಗಂಡ ಹೆಂಡತಿ ಮಧ್ಯೆ ಇರೋ ವ್ಯವಹಾರದಲ್ಲಿ ಮೂರನೇವ್ರು ಬರೋದು ತಪ್ಪು ಅಂತ. ನಿಮ್ಮ ತಾಯಿಯವರು ನಿಮ್ಮ ತಂದೆಯವ್ರನ್ನ ಕೆಳಗಡೆ ಎಸ್ದಾಗ ಯಾವತ್ತಾದ್ರೂ ವೈಯಕ್ತಿಕವಾಗಿ ನಿಮಗ್ ನೋವಾಗಿದ್ಯಾ? ಮೇಡಮ್, ನಮ್ ತಂದೆಯವ್ರ ಬಿದ್ದೆ ನನಗೆ ಯಾಕೆ ಮೇಡಮ್ ನೋವಾಗತ್ತೆ? ರೀಫ್ರೇಸ್ ಮಾಡ್ತೀನಿ, ನಿಮ್ಮ ತಂದೆಯವ್ರಿಗೆ ಯಾವತ್ತಾದ್ರೂ ನೋವಾಗಿದ್ಯಾ? ಏ ಇಲ್ಲ ಮೇಡಮ್, ಖಂಡಿತ ಅವ್ರಿಗೆ ಬೀಳದೆ ಒಂಥರ ಖುಷಿ ಮೇಡಮ್. ನಿಮ್ಮ ಮನೆಗೆ ಯಾರಾದ್ರೂ ನೆಂಟರು ಬಂದಾಗ ಅವ್ರ ಮುಂದೆ ನಿಮ್ಮ ತಾಯಿ ನಿಮ್ಮ ತಂದೆಯವ್ರನ್ನ ಎಸ್ದಿದ್ದುಂಟಾ? ಅಫ್ಕೋರ್ಸ್ ಅಫ್ಕೋರ್ಸ್ ಮೇಡಮ್, ನಮ್ಮ ತಂದೆ ಬೀಳೋದನ್ನ ನೋಡಕ್ಕಂತಾನೆ ನಮ್ಮ ಏರಿಯಾ ಮಕ್ಕಳೆಲ್ಲ ಬಂದಲ್ಲಿ ಸೇರ್ತಾರೆ. ಅದು ನಮ್ಮ ತಂದೆ ಯಾವತ್ತೂ ತಪ್ಪು ತಿಳ್ಕೊಂಡಿಲ್ಲ ಮೇಡಮ್. ಸೊ ನಿಮ್ಮ ತಾಯಿಯವರು ಎಸೆಯೋದ್ರಿಂದ ನಿಮ್ಮ ತಂದೆ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ? ನೋ ವೇ, ಚಾನ್ಸೇ ಇಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ನನ್ನ ನೆಕ್ಸ್ಟ್ ವಿಟ್ನೆಸ್ ಶ್ರೀಮತಿ ಶ್ರೀಮತಿಯವರ ಸೊಸೆ ಶ್ರೀಮತಿ ಚಾರುಲತಾ ಅವರನ್ನ ಕೆಲವು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಚೌಕಸಿ, ದಯವಿಟ್ಟು ಮನೆ ಮರ್ಯಾದೆ ಉಳ್ಸಮ್ಮ. ನೀನ್ ಹಾಕಿರೋ ಬ್ರೆಡ್ ಎಲ್ಲ ತಿಂದಿಲ್ವಾ ನಾನು? ಅದಕ್ಕೆ ಅಮ್ಮ ಒಳ್ಳೆಯವ್ರು ಅಂತ ಹೇಳ್ಬಿಡಿ. ಇಷ್ಟೆಲ್ಲ ರಾತ್ರಿ ಅಂತ ಆಗಿದ್ದು ನೀನ್ ಮಾಡೋ ವೀಡಿಯೋ ಅಂತ. ಆದ್ರೆ ಇವಾಗ ಪ್ರಶ್ನೆ ಕೇಳೋದು ನಿಮ್ಗೆ ಅಲ್ಲ. ಪರ್ಮಿಷನ್ ಗ್ರಾಂಟೆಡ್. ಚಾರುಲತಾ, ಚಾರುಲತಾ, ಚಾರುಲತಾ. ಅಯ್ಯೋ, ನೀ ಕೈ ಮುಗಿತೀನಿ ಅಮ್ಮ, ಖಾಲಿ ಬಿಡ್ಬೇಡ. ಇದು ಕೋರ್ಟು, ಮನೆ ಅಲ್ಲ. ಶ್ರೀಮತಿ ಚಾರುಲತಾ ಅವರೇ, ನಿಮ್ಮ ಅತ್ತೆಯವರು ನಿಮ್ಮನ್ನ ಯಾವತ್ತಾದ್ರೂ ಚಾರುಲತಾ ಅಂತ ಹೆಸರು ಹಿಡಿದು ಕರೆದಿದ್ದಾರಾ? ಇಲ್ಲ ಇಲ್ಲ, ಚೌಕಾಸಿ ಅಂತ ಕರೀತಾರೆ. ಬೇರೆ ಏನಂತ ಕರೀತಾರಮ್ಮ? ದಿಗಡದಿಮ್ಮಿ ಅಂತ ಕರೀತಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ದಿಗಡದಿಮ್ಮಿ ಅನ್ನೋದು ಅನ್ಪಾರ್ಲಿಮೆಂಟರಿ ವರ್ಡ್. ಅಬ್ಜೆಕ್ಷನ್ ಯುವರ್ ಆನರ್. ಈ ಪದ ನಮ್ಮ ಹಿಂದಿನ ಕಾಲದ ಕಾವ್ಯಗಳಲ್ಲಿ ಬಳಕೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು 1975 ಬಿಡುಗಡೆ ಮಾಡಿರೋ ತನ್ನ ನಿಘಂಟಿನಲ್ಲಿ ಈ ಪದಕ್ಕೆ ಅರ್ಥ ಕೊಟ್ಟಿದೆ. ಪುಟ 263, ದಿಗೂಡು ದಿಮ್ಮಿ, ಆಡುಭಾಷೆನಲ್ಲಿ ದಿಗಡು ದಿಮ್ಮಿ ಆಗಿದೆ. ಹಾಗಂದ್ರೆ ಅರ್ಥ ಏನ್ ಹೇಳ್ರಿ? ದಿಗುಡು ದಿಮ್ಮಿ ನಾಮಪದ, ಸ್ವೇಚ್ಛಾಚಾರಿಣಿ, ಹತೋಟಿ ಇಲ್ಲದವಳು. ಸೊ ಇಟ್ ಇಸ್ ನಾಟ್ ಅನ್ಪಾರ್ಲಿಮೆಂಟರಿ. ಅಬ್ಜೆಕ್ಷನ್ ಸಸ್ಟೈನ್ಡ್. ಮಿಸ್ಟರ್ ಭಾಸ್ಕರ್, ನಿಮ್ ಹೆಂಡತಿ ಗೊತ್ತಿರುವಷ್ಟು ಕನ್ನಡ ನಿಮಗ್ ಗೊತ್ತಿಲ್ವಲ್ರಿ? ಶ್ರೀಮತಿ ಚಾರುಲತಾ ಅವರೇ, ನಿಮ್ಮ ಅತ್ತೆ ಶ್ರೀಮತಿ ಶ್ರೀಮತಿಯವರು ನಿಮ್ಮನ್ನ ಬೇರೆ ಏನಂತ ಕರೀತಾರೆ? ಬಿ 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 ಅಂದ್ರೆ ಭೂಮಿಗ್ ಭಾರ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಒಬ್ಬ ಅತ್ತೆ ತನ್ನ ಸೊಸೆಯನ್ನ ಸೊಸೆ ಅಂತ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ನೀವೇನಂತ ಕರಿತೀರಿ ನಿಮ್ಮ ಅತ್ತೆಯನ್ನ? ನಮ್ ಕುಂದಾಪುರದಲ್ಲಿ ಅತ್ತೆ ಸೊಸೆಗೆ ತಾಯಿ ಸಮಾನ, ಅದಕ್ಕೆ ನಾನು ಅವ್ರನ್ನ ಮಾಯಿ ಅಂತ ಕರಿತೀನಿ. ಆದ್ರೆ ನಾನು ಅವ್ರನ್ನ ಮಾಯಿ ಅಂತ ಕರೆಯೋದು ಮಾಯಿಗೆ ಇಷ್ಟಾನೇ ಆಗೋದಿಲ್ಲ. ನನ್ ಮಾಯಿ ಅನ್ನೋದು ಅವ್ರಿಗೆ ನಾಯಿ ಅಂದಂಗೆ ಕೇಳ್ಸತ್ತಂತೆ. ಆರ್ಡರ್ ಆರ್ಡರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅತ್ತೆಯನ್ನ ಅತ್ತೆ ಅಂತ ಕರಿಬಾರ್ದು ಅಂದ್ರೆ ಹೇಗೆ? ಅಲ್ಲಿಗೆ ಶ್ರೀಮತಿ ಶ್ರೀಮತಿಯವರಲ್ಲಿ ಏನೋ ದೋಷ ಇದೆ, ಅವರು ಮಾನಸಿಕವಾಗಿ ಅಸ್ವಸ್ಥರು. ನೋ ಯುವರ್ ಆನರ್, ನಮ್ಮ ಮಾಯಿ ಅಂದ್ರೆ ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ಅಂತ ಅತ್ತೆ ಯಾರಿಗೂ ಸಿಗಲ್ಲ. ಅವ್ರ ಮಾತು ರಸ್ ತರ ಹೊರಟಿರ್ಬೋದು, ಆದ್ರೆ ಮನಸ್ಸು ಬ್ರೆಡ್ಗಿಂತ ಮೃದು. ಆರ್ಡರ್ ಆರ್ಡರ್. ಮುಂದಿನ ವಿಚಾರಣೆ ವಿರಾಮದ ನಂತರ. 1 hour recess. ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಿ. ಯುವರ್ ಆನರ್, ಮೈ ನೆಕ್ಸ್ಟ್ ವಿಟ್ನೆಸ್ ಶ್ರೀಮತಿ ಶ್ರೀಮತಿಯವರ ಎರಡನೇ ಪುತ್ರ ಶ್ರೀಹರಿ. ನನ್ನ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಮಿಸ್ಟರ್ ಶ್ರೀಹರಿ, ನಿಮ್ ತಾಯಿ ನಿಮ್ ತಂದೆಯನ್ನ ಬಾಲ್ಕನಿಯಿಂದ ಎಸೆಯೋದನ್ನ ವಿಡಿಯೋ ರೆಕಾರ್ಡಿಂಗ್ ಯಾಕೆ ಮಾಡಿದ್ರಿ? ಬ್ಲಾಕ್ ಅಂಡ್ ವೈಟ್ ಟಿವಿ ಚಾನೆಲ್ ಅವರು ಫನ್ನಿ ವಿಡಿಯೋಸ್ ಕಳಿಸಿ ಅಂತ ಅನೌನ್ಸ್ ಮಾಡಿದ್ರು, ಅದಕ್ಕೆ ರೆಕಾರ್ಡ್ ಮಾಡಿದೆ. ಅಂದ್ರೆ ನಿಮ್ ತಾಯಿ ನಿಮ್ ತಂದೆಯನ್ನ ಎಸೆಯೋದು ನಿಮ್ಗೆ ಫನ್ನಿ ಅಂತ ಅನಿಸ್ತು? ಅಂದ್ರೆ ನಿಮ್ ತಾಯಿ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥಳು ಅನಿಸ್ತು. ಅಬ್ಜೆಕ್ಷನ್ ಯುವರ್ ಆನರ್, ಲೀಡಿಂಗ್ ಕ್ವಶನ್ ಕೇಳ್ತಾ ಇದಾರೆ. ಅಬ್ಜೆಕ್ಷನ್ ಸಸ್ಟೈನ್.
ಮಿಸ್ಟರ್ ಶ್ರೀಹರಿ, ನಿಮ್ ತಾಯಿ ನಿಮ್ಮನ್ನ ಆಕ್ಸಿಡೆಂಟ್ ಅಂತ ಯಾಕೆ ಕರೀತಾರೆ? ಅದು ನಾನು ಬೈ ಆಕ್ಸಿಡೆಂಟ್ ಹುಟ್ಬಿಟ್ಟಂತೆ ಅದಕ್ಕೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಹೆತ್ತ ಮಗು ಬೇಡ ಅಂತ ಯಾವ ಬುದ್ಧಿ ನೆಟ್ಟಿಗಿರೋ ತಾಯಿನೂ ಹೇಳಲ್ಲ. ನಾನು ಯಾವ ತಪ್ಪ ಅವ್ನು ಬೇಡ ಅಂತ ಹೇಳಿದ್ದೀನಿ? ದಟ್ಸ್ ಆಲ್ ಯುವರ್ ಆನರ್. ನಿಮ್ಗೇನಾದ್ರು ಪ್ರಶ್ನೆ ಕೇಳೋದಿದೆಯಾ ಮೇಡಮ್? ಎಸ್ ಯುವರ್ ಆನರ್. ಮಿಸ್ಟರ್ ಶ್ರೀಹರಿ, ನಿಮ್ ತಾಯಿಯವರ ಬುದ್ಧಿ ಸರಿಗಿಲ್ಲ ಅಂತ ನಿಮ್ಗೆ ಯಾವಾಗ್ಲಾದ್ರೂ ಅನ್ಸಿತ್ತಾ? ಏ, ನಮ್ಮಮ್ಮನ ಬುದ್ಧಿ ಸರಿಯಾಗೇ ಇದೆ, ಅವ್ರು ತುಂಬಾ ಒಳ್ಳೆಯವರು. ಯುವರ್ ಆನರ್, ಒಂದ್ ಒಳ್ಳೆ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ಲಾ? ಬೈ ಆಲ್ ಮೀನ್ಸ್. ಕೋರ್ಟ್ ಪ್ರೊಸೀಡಿಂಗ್ ಉದ್ದ ಇದ್ರೆ ನಮಗೂ ಬೋರ್ ಹೊಡೆಯುತ್ತೆ, ಫ್ಲಾಶ್ ಬ್ಯಾಕ್ ಶುರು ಆಗಿಬಿಡಿ. ಜಯ ಅವ್ರೆ, ಬಿಲೇಟೆಡ್ ಬರ್ತ್ಡೇ ವಿಶ್. ಸಾರಿ ಲೇಟ್ ಆಗಿ ವಿಶ್ ಮಾಡ್ತಿದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ. ಏನಿದು ಹೊಸ ಮೂಗ್ಬತ್ತಿ? ಅಮ್ಮ, ಅದು ಬಟ್ಟು, ಇದು ಬತ್ತಿ. ತೂನೋ ತೀನೋ ಎರಡು ಒಂದೇ ತಾನೆ. ಏನಿದು ಹೊಸ ಮೂಗ್ಬಟ್ಟು? ಹೌದು, ಹೊಸ ಮೂಗ್ಬಟ್ಟು. ನಿಮ್ಮ ಯಜಮಾನ್ರು ನನ್ನ ಬರ್ತ್ಡೇಗೆ ಪ್ರೆಸೆಂಟ್ ಮಾಡಿದ್ದು. ಅದ್ಯಾಕೆ ಅವ್ರು ನಿಮ್ಗೆ ಪ್ರೆಸೆಂಟ್ ಮಾಡಿದ್ರು? ನಿಮ್ಮ ಮೂಗು ನಿಮ್ಮ ಯಜಮಾನ್ರಿಗೆ ಸೇರಿದ್ದಲ್ವಾ? ಬರ್ತ್ಡೇಗೆ ಏನು ಪ್ರೆಸೆಂಟೇಶನ್ ಕೊಡಲ್ವಾ ಮಿಸ್ಟರ್ ಪಾಂಡು ಅಂತ ನಾನೇ ರೇಗಿಸ್ದೆ. ಅವರು ಡಿ ವಿ ಎಸ್ ಕರ್ಣ ಇದ್ದಾಗೆ. ಡಿ ವಿ ಎಸ್ ಕರ್ಣನ ಅಂದ್ರೆ? ದಾನ ವೀರ ಶೂರ ಕರ್ಣ. ಶೇಪೆಲ್ಲ ಹುಡುಕಿದ್ರು, ಈ ಮೂಗುತಿ ಸಿಕ್ತು, ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಕೊಟ್ರು. ಯಾವ ಮೂಗಾದ್ರೇನು, ಎಲ್ಲ ಮೂಗು ಒಂದೇ ಅಂತ ಹೇಳಿದ್ರು. ಪಾಪ ನಿಮ್ಗೆ ಅಂತ ತಂದಿದ್ರು ಅನ್ಸುತ್ತೆ, ನನಗೆ ಕೊಟ್ಬಿಟ್ರು. ಈ ಸೋ ನೈಸ್ ನಾಸ್, ವೆರಿ ನೈಸ್. ನನಗೂ ತುಂಬಾ ಸಂತೋಷನೆ, ನನ್ ಮೂಗಿಂತ ನಿಮ್ ಮೂಗಿಗೆ ಚೆನ್ನಾಗಿ ಕಾಣ್ತಿದೆ. ಮಿಸ್ಟರ್ ಪಾಂಡು ಅವರು ಇದನ್ನ ಹೇಳ್ತಾ ಇದ್ರು. ಸರಿ, ನಾನು ಇನ್ ಬರ್ಲ, ಬಾಯ್. ಏನಮ್ಮ, ನಿನಗೆ ಅಂತ ತಂದಿದ್ ಮೂಗುತಿ ಅದು, ಅವ್ರು ಹಾಕೊಂಡಿದ್ದೋ ನಿನಗೆ ಸಿಕ್ ಬರ್ಲಿಲ್ವಾ? ಅಯ್ಯೋ, ಆಕ್ಸಿಡೆಂಟು. ಕೊಡೋದ್ರಲ್ಲಿರೋ ಸುಖ ತಗೊಳ್ಳೋದ್ರಲ್ಲಿ ಇಲ್ಲ ಕಣೋ. ನಿಮ್ ಅಪ್ಪ ಜಯಂಗ್ ಮೂಗ್ ಬಟ್ ಕೊಟ್ಟಿದ್ದಕ್ಕೆ ನಂಗೆ ಏನು ಸಿಟ್ಟಿಲ್ಲ. ಮತ್ ಯಾಕಮ್ಮ ಅಪ್ಪನ ಬಾಲ್ಕನಿಯಿಂದ ಎಸ್ದೆ? ಅದು ನಾನ್ ಪ್ರೀತಿ ತೋರಿಸೋ ರೀತಿ. ಗೊತ್ತಾಯ್ತಾ? ಅಂದ್ರೆ ಪಾಂಡವರು ತಮ್ಮ ಹೆಂಡತಿಗೆ ಅಂತ ತಂದಿದ್ದ ಮೂಗ್ ಬಟ್ಟನ್ನ ಜಯ ಅವರು ಕೊಟ್ರು. ವಿಷಯ ತಿಳಿದ ಮೇಲೂ ಪಾಚು ಶ್ರೀಮತಿ ಅವ್ರು ಸಿಟ್ ಮಾಡ್ಕೊಳ್ಳಿಲ್ಲ. ಖಂಡಿತ ಇಲ್ಲ. ಆಕ್ಚುಲಿ ಅಮ್ಮ ಸಂತೋಷ ಪಟ್ರು. ಕೊಡೋದ್ರಲ್ಲಿರೋ ಸುಖ ತಗೊಳ್ಳೋದ್ರಲ್ಲಿ ಇಲ್ಲ ಕಣು ಅಂತ ಹೇಳ್ತಾ ಇದ್ರು. ಅಷ್ಟು ಒಳ್ಳೆಯವರು ನಮ್ಮಮ್ಮ. ಯುವರ್ ಆನರ್, ಇಷ್ಟೆಲ್ಲ ಕೇಳಿದ್ಮೇಲೂ ನಮ್ಮ ಮಾನ್ಯ ಲಾಯರ್ಗೆ ಶ್ರೀಮತಿಯವರ ಬುದ್ಧಿ ಸ್ಥಿಮಿತದಲ್ಲಿಲ್ಲ ಅಂತ ಅದು ಯಾಕೆ ಅನ್ನಿಸ್ತಿದೆಯೋ ಗೊತ್ತಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ತುಂಬ ಟಚಿಂಗ್ ಆಗಿದೆ ಕೇಸು, ಬಟ್ ಟೈಮ್ ಆಗ್ಬಿಟ್ಟಿದೆ. ಕೋರ್ಟ್ ಈಸ್ ಅರ್ಜೆಂಟ್. ಪ್ರಿಯ ವೀಕ್ಷಕರೇ, ಗಂಡ ಹೆಂಡತಿ ಮಧ್ಯೆ ಜಗಳ ಆಡೋದು ಸಹಜ, ಆದ್ರೆ ಗಂಡನ್ನ ಬ್ಯಾಸ್ಕೆಟ್ ಬಾಲ್ ತರ ಎಸೆಯೋದ್ನ ಈ ಮನೇಲಿ ಮಾತ್ರ ನೋಡ್ಬೋದು. ನಮಸ್ಕಾರ ಮೇಡಮ್. ನಮಸ್ಕಾರ. ಮಕ್ಕಳನ್ನ ಇಟ್ಕೋಬಹುದು, ಆದ್ರೆ ಗಂಡನ್ನ ಇಟ್ಕೊಳ್ಳೋದು ಕಷ್ಟ ಅಲ್ವಾ? ನೋಡಿ, ಗಂಡ ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇವ್ರನ್ನ ಮೊದ್ಲಿಂದ ಎಸ್ದು ಎಸ್ದು ಅಭ್ಯಾಸ ಆಗೋಗಿದೆ. ಇದಕ್ಕೆ ನೀವು ವಿಶೇಷ ಟ್ರೈನಿಂಗ್ ಏನಾದ್ರೂ ತಗೊಂಡ್ರ? ಹಾಗೇನಿಲ್ಲ, ವಂಶ ಪಾರಂಪರಿಯಾಗಿ ಬಂದಿರೋದು. ಮಿಸ್ಟರ್ ಪಾಂಡು ಅವರೇ, ನೀವು ಬಾಲ್ಕನಿಯಿಂದ ಬೀಳ್ತಿರೋ ಅಥವಾ ಜಂಪ್ ಮಾಡ್ತಿರೋ? ನೋಡಿ, ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಇದ್ರ ಬಗ್ಗೆ ನಾನು ಹೆಚ್ಚೇನು ಹೇಳೋದಿಲ್ಲ. ಹಾಗಲ್ಲ ಸರ್, ಪ್ರಪಂಚದ ಯಾವುದೇ ಮನೇಲಿ ಇಲ್ದಿರೋ ಸಂಪ್ರದಾಯ ನಿಮ್ಮ ಮನೇಲಿ ಯಾಕೆ ಇದೆ ಅಂತ? ಗಂಡ ಹೆಂಡತಿ ಮಧ್ಯೆ ನಡೆಯುವ ಪ್ರೇಮದಾಟದಲ್ಲಿ ಇದು ಒಂದು, ನೀವ್ಯಾಕೆ ತಪ್ಪು ತಿಳ್ಕೋತೀರಾ? ನೋಡಿ, ಪಾಪ ಪಾಂಡು ಸೀಸನ್ ಒನ್ ನೋಡಿದವ್ರು ಯಾರು ಈ ಪ್ರಶ್ನೆನ ಕೇಳಲಿಲ್ಲ. ಆಗ ನೀವು ಮೋಸ್ಟ್ಲಿ ಹುಟ್ಟಿರ್ಲಿಲ್ಲ ಅನ್ಸುತ್ತೆ. ನಾನು ಆಗ್ಲೂ ನಮ್ಮ ಯಜಮಾನ್ರನ್ನ ಎಸಿತಾ ಇದ್ದೆ, ಇನ್ ಮುಂದೇನು ಎಸಿತೀನಿ. ಅಂದ್ರೆ ನೀವು ಎಸೆಯೋದನ್ನ ಬಿಡಲ್ಲ ಅಂತ ಆಯ್ತು. ನೋಡಿ, ಕೋರ್ಟ್ ಏನ್ ಹೇಳುತ್ತೋ ನೋಡೋಣ. ಕೋರ್ಟಿನ ತೀರ್ಪಿಗೆ ನಾವು ಬದ್ಧರಾಗಿದ್ದೀವಿ. ಕಾನೂನಿಗೆ ಮಿಗಿಲಾದ್ದು ಬೇರೆ ಯಾವುದೂ ಇಲ್ವಲ್ಲ ಪ್ರಪಂಚದಲ್ಲಿ. ನಾಳೆ ಒಂದು ದಿನಪ್ಪ, ಅಲ್ಲಿವರೆಗೂ ಸಮಾಧಾನವಾಗಿರಿ. ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ಲಿ. ಯುವರ್ ಆನರ್, ನನ್ನ ನೆಕ್ಸ್ಟ್ ವಿಟ್ನೆಸ್ ಬ್ಲ್ಯಾಕ್ ಅಂಡ್ ವೈಟ್ ಚಾನಲ್ ಓನರ್ ಊಳಿಗಪ್ಪ ಅವರು. ಅವರನ್ನ ಪ್ರಶ್ನೆ ಕೇಳಕ್ಕೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಊಳಿಗಪ್ಪ, ಊಳಿಗಪ್ಪ, ಊಳಿಗಪ್ಪ. ನಿಮ್ ಹೆಸರು, ಉದ್ಯೋಗ ಹೇಳಿ. ನನ್ನ ಹೆಸರು ಊಳಿಗಪ್ಪ ಅಂತ, ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಚಾನಲ್ ಓನರ್. ನಿಮ್ಮ ಚಾನಲ್ ವತಿಯಿಂದ
ಫನ್ನಿ ವಿಡಿಯೋಸ್ ಕಳಿಸಿ ಅಂತ ಯಾಕೆ ಅನೌನ್ಸ್ ಮಾಡಿದ್ರಿ? ಜನ ಏನ್ ಬಯಸ್ತಾರೋ ಅದನ್ನ ಟಿವಿಯಲ್ಲಿ ತೋರಿಸ್ತೀವಿ. ಜನ ಬಯಸೋದನ್ನ ತೋರಿಸಿದ್ರೆ ತಾನೆ ನಮ್ ಚಾನೆಲ್ ಟಿ ಆರ್ ಪಿ ಜಾಸ್ತಿ ಆಗೋದು. ಜನ ಬಯಸ್ತಾರೆ ಅಂತ ನೀವು ಈಗ ಹೆಂಡತಿ ಗಂಡನ ಎಸೋದನ್ನ ತೋರಿಸ್ತೀರಾ? ಜನ ಬಯಸ್ತಾರೆ ಅಂತ ಗಂಡನ್ನ ಕೊಲೆ ಮಾಡೋ ಧಾರಾವಾಹಿಗಳು, ಗಂಡನ್ನ ಜೈಲು ಕಳಿಸೋ ಧಾರಾವಾಹಿಗಳು. ಇಷ್ಟೆಲ್ಲ ಹೋಗ್ಲಿ, ಗಂಡ ಇದ್ರು ಇನ್ನೊಬ್ಬ ಗಂಡನ ಸೆಟಪ್ ಮಾಡ್ಕೊಂಡಿರೋ ಧಾರಾವಾಹಿಗಳನ್ನ ತೋರಿಸ್ತೀವಿ. ಅದೇ ತರ ಇದು ಒಂದು. ಜನ ಇಷ್ಟಪಡ್ತಾರೆ ಅಂತ ಇನ್ನು ಏನೇನ್ ತೋರಿಸ್ತೀರಾ? ಕಥೆಗೆ ಅಗತ್ಯ ಇಲ್ದೆ ಹೋದ್ರು ಕಿಡ್ನಾಪ್ ಮಾಡಿಸ್ತೀವಿ. ಕಿಡ್ನಾಪ್ ಮಾಡೋದು ಹೇಗೆ ಅಂತ ಪ್ರೇಕ್ಷಕರಿಗೆ ತೋರಿಸ್ತೀರ? ಏನ್ರಿ ಇದು? ಯುವರ್ ಆನರ್, ಆ ತರ ತೋರಿಸಿದಾಗ ಪ್ರೇಕ್ಷಕರಲ್ಲಿ ಕುತೂಹಲ ಇರುತ್ತೆ. ನಿನ್ಗಂಡನೇ ನನ್ಗಂಡ ಅಂತ ನಮ್ಮ ಚಾನಲ್ ಒಂದು ಸೀರಿಯಲ್ ಬರುತ್ತೆ, ಸೂಪರ್ ಸಕ್ಸಸ್ ಆಗಿದೆ ಯುವರ್ ಆನರ್. ಹೌದು ಸರ್, ಮುಂದೇನಾಗುತ್ತೆ ಸರ್? ಅದ್ರಲ್ಲಿ ಹೀರೋ ಇಬ್ರು ಮದ್ವೆ ಆಗ್ತಾನೆ ಸರ್. ನೋಡಿದ್ರ ಇವ್ರ ನೋಡಿದ್ರ ಪ್ರೇಕ್ಷಕರಲ್ಲಿ ಎಷ್ಟು ಕುತೂಹಲ ಇರುತ್ತೆ ಅಂತ. ಅದಕ್ಕೆ ಇವರ ಆನರ್ ಮದುವೆ ಆಗೋ ಹಂತಕ್ಕೆ ತಂದು ಮದುವೆನ ಮುರಿತೀವಿ. ಮದುವೆ ಆಗೋದ್ರೆ ಕತೆ ಮುಗಿದೋಗುತ್ತೆ. ಮದ್ವೆನೇ ಆಗ್ಬಾರ್ದು ಸರ್. ಅವ್ರು ಹೇಳದನ್ನ ಟೈಪ್ ಮಾಡಿ, ನಿಮ್ ಅಭಿಪ್ರಾಯ ಬೇಕಾಗಿಲ್ಲ. ಇವರ ಆನರ್ ಕುತೂಹಲ ಉಳಿಸ್ಬೇಕು ಅಂತ ನಂಬಿಕಸ್ತರಿಗೆ ವಿಷ ಹಾಕ್ತೀವಿ, ಮನೆಗೆ ಬೆಂಕಿ ಹಚ್ತೀವಿ, ಮನೆಯಲ್ಲಿ ಹೆಣ ಬಿದ್ರೆ 15 ದಿನ ಅಲ್ಲೇ ಇಟ್ಟಿರ್ತೀವಿ. ಹೆಣಕ್ಕೂ ಪೇಮೆಂಟ್ ಇರುತ್ತಾ ಸರ್? ಆಫ್ ಕೋರ್ಸ್ ಇರುತ್ತಯ್ಯಾ. ನಿಮ್ ಕೆಲಸ ನೀವು ಮಾಡ್ರಿ. ಆಮೇಲೆ ICUನಲ್ಲಿ ಪೇಷಂಟ್ ಇದ್ರೆ ಒಂದು ತಿಂಗಳಾದ್ರೂ ಅದನ್ನ ಅಲ್ಲೇ ಇಟ್ಟಿರ್ತೀವಿ. ಜನ ಯಾವಾಗ ಸಾಯ್ತಾಳೋ ಯಾವಾಗ ಸಾಯ್ತಾಳೋ ಅಂತ ಕುತೂಹಲದಿಂದ ಕಾಯ್ತಾ ಇರ್ತೀವಿ. ಆದ್ರೆ ನಾವು ಪೇಷಂಟ್ ನ ಸಾಯಿಸಲ್ಲ. ಇದರಿಂದ ನಮ್ಮ ಚಾನೆಲ್ ಟಿ ಆರ್ ಪಿ ಜಾಸ್ತಿ ಆಗುತ್ತೆ. ಇವರ ಆನರ್ ವಿಷಯ ಡಿವೇಟ್ ಆಗ್ತಾ ಇದೆ. ಮಿಸ್ಟರ್ ಭಾಸ್ಕರ್ ಸಾರಿ ಇವರ ಆನರ್. ಮಿಸ್ಟರ್ ಊಳ್ಗಪ್ಪ, ಈ ರೀತಿ ಗಂಡನ್ನ ಬಾಲ್ಕನಿಯಿಂದ ಎಸೆಯೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾರೋ ತಲೆಕಟ್ಟವರು ಈ ತರದ ಒಂದು ಫನ್ನಿ ವಿಡಿಯೋ ಮಾಡಿ ಕಳಿಸ್ತಾರೆ ಸರ್, ನಾವು ಹಾಕ್ತೀವಿ. ಆದ್ರೆ ನೀವು ಈ ಕೇಸ್ ಹಾಕಿದ್ರಿಂದ ನಮ್ಮ ಟಿವಿ ಚಾನೆಲ್ ಟಿ ಆರ್ ಪಿ ನಿಜವಾಗ್ಲೂ ಜಾಸ್ತಿ ಆಗಿದೆ. ಅದಕ್ಕೆ ನಿಮಗೂ ಘನ ನ್ಯಾಯಾಲಯಕ್ಕೂ ನನ್ನ ಅನಂತ ಧನ್ಯವಾದಗಳು. ದಟ್ಸ್ ಆಲ್ ಯುವರ್ ಆನರ್. ನಿಮ್ಗೇನಾದ್ರು ಕೇಳೋದಿದೆಯಾ ವಂಜಾ ಮೇಡಮ್? ಇಲ್ಲ ಯುವರ್ ಆನರ್. ಆದ್ರೆ ಒಂದ್ ಮಾತು, ಮನೆ ಲಾಯರ್ ಸಾಹೇಬ್ರು ಸುಮ್ ಸುಮ್ನೆ ಯಾರ್ಯಾರನೋ ವಿಟ್ನೆಸ್ ಅಂತ ಕರೆಸಿ ಕೋರ್ಟ್ ಟೈಮ್ನ ವೇಸ್ಟ್ ಮಾಡ್ತಾ ಇದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಶ್ರೀಮತಿ ಅವ್ರ ಪತಿ ಪಾಂಡುರಂಗ ಅವ್ರನ್ನ ನೇರವಾಗಿ ಒಂದೆರಡು ಪ್ರಶ್ನೆ ಕೇಳಿ ಈ ಕೇಸನ್ನ ಮುಗಿಸ್ಬೇಕು ಅಂತ ಇದ್ದೀನಿ. ತಮ್ಮ ಅನುಮತಿ ಕೊಡ್ತಾ ಇದ್ದೀನಿ. ಟೈಮ್ ಆತ್ರಿ, ಅದನ್ನ ನಾಳೆ ಕೇಳೋಣ. The court is adjourned. Saudan! ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಿ. ಯುವರ್ ಆನರ್, ನಾನು ಪಾಂಡುರಂಗ ಅವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ಮಿಸ್ಟರ್ ಪಾಂಡುರಂಗ ಅವರೇ, ಇದುವರೆಗೂ ನಿಮ್ಮನ್ನ ನಿಮ್ ಹೆಂಡತಿ ಎಷ್ಟು ಸಲ ಎಸೆದಿದ್ದಾರೆ? ನೀವು ಎಷ್ಟು ಸಲ ಉಸಿರಾಡಿದ್ರ ಅಂತ ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ? ಅಂದ್ರೆ ಸುಮಾರು ಸಲ ಅಂತ ಆಯ್ತು. ನಿಮ್ಗೆ ಯಾವತ್ತಾದ್ರೂ ಪೆಟ್ಟಾಗಿದ್ಯಾ? ಪ್ರಾಮಾಣಿಕವಾಗಿ ಹೇಳಿ. ನನ್ನ ಬಾಡಿ ಎಲ್ಲಾದ್ರೂ ಡ್ಯಾಮೇಜ್ ಆಗಿದೆಯಾ? ಮೂಳೆಗಳು ಕ್ರ್ಯಾಕ್ ಆಗಿದೆಯಾ? ಇಲ್ಲ ತಾನೆ, ಅವರು ನನ್ನ ಎಸ್ದಾಗ ನನ್ನಲ್ಲಿರೋ ಮೈಕೈ ನೋವು ಕೂಡ ಈಸಿಯಾಗಿ ಹೊರಟೋಗ್ಬಿಡುತ್ತೆ. ಪುಟ್ಟ ಮಕ್ಕಳನ್ನ ಆಟ ಆಡಿಸ್ತಾ ಮೇಲಿ ಕೆಸಿತೀವಿ, ಕ್ಯಾಚ್ ಹಿಡಿತೀವಿ, ಆದ್ರೂ ಆ ಪುಟ್ಟ ಮಕ್ಕಳಿಗೆ ಏಟಾಗುತ್ತಾ? ಕಿಲಕಿಲ ಅಂತನಾಗುತ್ತೆ. ಅದೇ ತರ ನಾನು ಪುಟ್ಟ ಮಗು ಕಣ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಮಗುನೇ ಬೇರೆ, ಗಂಡನೇ ಬೇರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಪಾಂಡು ಅವರೇ, ನಿಮ್ ಮಗು ವಿಷಯ ಮುಂದುವರಿಸಿ. ಮಗು ಎಸ್ದಾಗ ನಗುತ್ತೆ ಅಂತ ಆನಂದಮಯ ಸ್ಥಿತಿಗೆ ನನ್ನ ಶ್ರೀಮತಿ ನನ್ನ ಕರ್ಕೊಂಡು ಹೋಗ್ತಾಳೆ. ಪಾಚೋ ಶ್ರೀಮತಿ ಅಂತ ಹೆಂಡತಿ ಸಿಗೋದು ಏಳೇಳು ಜನ್ಮದ ಪುಣ್ಯ. ನಿಮ್ ಹೆಂಡತಿ ಬಗ್ಗೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ? ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ಶ್ರೀಮತಿನ ಬೇರೆ ಯಾರಿಗೂ ಸಿಗೋದಿಕ್ ಬಿಡೋದಿಲ್ಲ, ಅವಳನ್ನ ನಾನೇ ಮದುವೆ ಆಗ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ನೀವೇನಾದ್ರೂ ಕೇಳೋದಿದೆಯಾ ಮಿಸ್ಟರ್ ಭಾಸ್ಕರ್? ಮಿಸ್ಟರ್ ಪಾಂಡುರಂಗ ಅವರೇ, ನಿಮ್ ಹೆಂಡತಿ ನಿಮ್ಮನ್ನ ಬಾಲ್ಕನಿಯಿಂದ ಎಸೆದಾಗ ನಿಮಗೆ ಸಂತೋಷವಾಗುತ್ತೆ ಅಂತ ನೀವು ಹೇಳ್ತೀರಾ?
ಆದ್ರೆ ಸಮಾಜದಲ್ಲಿ ಒಂದು ಕೆಟ್ಟ ಸಂಪ್ರದಾಯವನ್ನು ನೀವು ಹುಟ್ಟಾಕ್ತಾ ಇಲ್ವಾ? ಬೇರೆ ಬೇರೆ ಮನೆಗಳಲ್ಲಿ ಹೆಂಡತಿಯರು ತಮಗೆ ದುಃಖ ಆದಾಗ, ಆನಂದ ಆದಾಗ ಎಸೆಯಲ್ಲ ಅಂತ ಏನ್ ಗ್ಯಾರಂಟಿ? ನಿಮಗೇನೋ ಪೆಟ್ಟಾಗಲ್ಲ ನಿಜ, ಆದ್ರೆ ಉಳಿದವ್ರಿಗೂ ಪೆಟ್ಟಾಗಲ್ಲ ಅಂದ್ರೆ ಹೇಗೆ ಸರ್? ಎಸೆಯೋದು ಒಂದು ವಿದ್ಯೆ. ಗಂಡನ್ನ ಬಾಲ್ಕನಿಯಿಂದ ರಪ ಅಂತ ಎಸೆಯೋದು ಒಂದು ಅಮಾನವೀಯ ಲಕ್ಷಣ ಅಂತ ನಾ ಹೇಳ್ತೀನಿ. ನೋಡಿ ಸರ್, ನಿಮ್ಮನ್ ಬಿಟ್ರೆ ಬೇರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸಾಮಾಜಿಕ ತಾಣದಲ್ಲಿ ಈ ವಿಡಿಯೋ ನೋಡಿ ಸಂತೋಷ ಪಡಿದರೆ ಅದಕ್ಕೆ ಈ ವಿಡಿಯೋ ವೈರಲ್ ಆಗಿದೆ. ಯುವರ್ ಆನರ್, ನನ್ನ ಹೆಂಡತಿ ನನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಅದನ್ನ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದನ್ನ ತೋರಿಸೋದಕ್ಕೆ ಅನುಮತಿ ನೀಡಿ. ಪರ್ಮಿಷನ್ ಗ್ರಾಂಟೆಡ್. ಆರತಿ ಎತ್ತಿರೇ ಪಾಪ ಪಾಂಡುಗೆ ಶ್ರೀಮತಿ ಗಂಡಂಗೆ, ಆರತಿ ಎತ್ತಿರೇ ಪಾಪ ಪಾಂಡುಗೆ ಶ್ರೀಮತಿ ಗಂಡಂಗೆ. ಅಬ್ಬಾ, ಈ ಕಾಲದಲ್ಲಿ ಎಂಥ ಪತಿಭಕ್ತಿ! ಯುವರ್ ಆನರ್, ನಾನು ನನ್ನ ಹೆಂಡತಿ ಇಬ್ರು ಅನ್ಯೋನ್ಯವಾಗಿದ್ದೀವಿ. ಮಾನ್ಯ ವಕೀಲರು ತಮ್ಮ ಹೆಂಡತಿನ ಪ್ರೀತಿಸಿದ್ರೆ ಇವ್ರಿಗೆ ಅರ್ಥ ಆಗಿರೋದು. ಸರಿಯಾಗಿ ಹೇಳಿದ್ರೆ ಮಿಸ್ಟರ್ ಪಾಂಡುರಂಗ, ಯಾವತ್ತೂ ದಬ್ಬಾಳಿಕೆ ಮಾಡಿದ್ರೆ ಪ್ರೀತಿಸೋದು ಹೇಗೆ? ಅದು ಅವ್ರು ತಮ್ಮ ಪ್ರೀತಿನ ತೋರಿಸುವಂತ ಸ್ಟೈಲು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಇವ್ರಿಗಿಂತ ನೀವೇ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಪಾಂಡುರಂಗ ಅವರೇ. ಎಲ್ಲರಿಗೂ ನಿಮ್ಮಂಥ ಗಂಡ ಸಿಗೋದಿಲ್ಲ. ಶ್ರೀಮತಿ ಇಸ್ ವೆರಿ ಲಕ್ಕಿ. ಥ್ಯಾಂಕ್ ಯು ಮೇಡಮ್. ಆರ್ಡರ್ ಆರ್ಡರ್, ಈ ಕೇಸು ಪರ್ಸನಲ್ ಆಗ್ತಾ ಇದೆ. ಇವತ್ತು ಗೊತ್ತಾಯ್ತು ನನ್ನ ಹೆಂಡತಿ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಮಿಸ್ಟರ್ ಪಾಂಡುರಂಗ. ಯುವರ್ ಆನರ್, ನನ್ನ ಕೇಸನ್ನು ನಾವು ವಿತ್ಡ್ರಾ ಮಾಡ್ತಾ ಇದ್ದೇನೆ. ವಾದ ವಿವಾದಗಳನ್ನು ಆಲಿಸಿದ ನಂತರ ಈ ಕೇಸಲ್ಲಿ ಹುರುಳಿಲ್ಲ, ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬುದು ಅರ್ಥವಾಗುತ್ತಿದೆ. ಪ್ರೀತಿಯಲ್ಲಿ ಹೊಡೆಯುವುದು, ಕಚ್ಚುವುದು, ಗಿಲ್ಲುವುದು ತುಂಬಾ ಸಹಜ. ಪ್ರೇಮದ ಆಟದಲ್ಲಿ ಎಸೆಯುವ ಆಟವು ಹೊಸದಾಗಿ ಸೇರಿದೆ ಎಂಬುದು ನಮ್ಮ ಅಭಿಪ್ರಾಯ. ಹಾಗಾಗಿ ಈ ಕೇಸನ್ನು ಡಿಸ್ಮಿಸ್ ಮಾಡಲಾಗಿದೆ.